नमस्ते मक्कले मूरने पाठ आरंभिसुव पाठद हेसरु बदलागुव संख्येगळु बदलागद संबंधगळु ई पाठदल्लि नावु संख्येगळिगे संख्येगळ केलवोंदु क्रियेगळिगे संबंधिसिद सामान्य तत्त्ववन्नु इल्लि अक्षरगळन्नु उपयोगिसि नावु बरेयक्के कलियलिक्किद्देवे ಮೊದಲು ಇಲ್ಲಿ ನೋಡಿ 2 ಕೂಡಿಸು 0 ಎಷ್ಟು 2 ಉತ್ತರ 3 ಕೂಡಿಸು 0 ಎಷ್ಟು 3 ಅದೇ ರೀತಿ 4 ಕೂಡಿಸು 0 ಎಷ್ಟು 4 ಅಂದ್ರೆ ಯಾವುದೇ ಸಂಖ್ಯೆಗೆ ನಾವು 0 ಕೂಡಿಸಿದ್ರೆ ತರ ಅದೇ ಸಂಖ್ಯೆ ಲಭಿಸುತ್ತದೆ ಅಂದ್ರೆ ಇದೊಂದು ಸಾಮಾನ್ಯ ತತ್ವವಾಗಿದೆ ಈ ಉದಾಹರಣೆಗಳಿಂದ ನಮಗೆ ಲಭಿಸಿದ ಸಾಮಾನ್ಯ ತತ್ವ ಇದನ್ನು ನಾವು ಅಕ್ಷರಗಳನ್ನು ಉಪಯೋಗಿಸಿ ಬರೆಯುವ ಉದಾಹರಣೆಗೆ ಇದೊಂದು ಅಕ್ಷರ ಅಕ್ಷರ ಯಾವುದು ಬೇಕಾದರೂ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ನ ಯಾವುದೇ ಅಕ್ಷರಗಳನ್ನು ತಕೊಳ್ಳಬಹುದು ಇಲ್ಲಿ ನಾನು x ಅಂದ್ರೆ ಚಿಕ್ಕ ಅಕ್ಷರ x x x ಕೂಡಿಸು 0 x ಕೂಡಿಸು 0 उत्तर अदे संख्य लभ संक्षिप्त रूप बरते संख्य गलती हलवर उदाहरण अदर सामान्य तत्व अक्षर उपयोगी हेगे बरियन नावि कलियो मुझे अनुक्रम बणिका संख्य ಸಂಖ್ಯೆಗಳ ಸಂಬಂಧಗಳನ್ನು ಅಕ್ಷರಗಳನ್ನು ಉಪಯೋಗಿಸಿ ಈ ರೀತಿ
ರೀತಿಯಲ್ಲಿ ಅಕ್ಷರಗಳನ್ನು ಉಪಯೋಗಿಸಿ ಬರೆಯುವ ರೀತಿಯನ್ನು ನಾವು ಬೀಜಗಣಿತ ಎಂದು ಕರೆಯುತ್ತೇವೆ. ಬೀಜಗಣಿತ ಎಂಬುದು ಗಣಿತದ ಒಂದು ಶಾಖೆಯಾಗಿದೆ. ಬೀಜಗಣಿತದ ಹೆಚ್ಚಿನ ವಿಷಯಗಳನ್ನು ನೀವು ಮುಂದಿನ ಕ್ಲಾಸ್ಗಳಲ್ಲಿ ಕಲಿಯಲಿಕ್ಕಿದ್ದೀರಿ. ಗಣಿತದ ಎರಡು ಪ್ರಧಾನ ಶಾಖೆಗಳಾಗಿವೆ ಅಂಕಗಣಿತ. ಅಂಕಗಣಿತ ಅಂದ್ರೆ ಸಂಖ್ಯೆಗಳಿಗೆ ಸಂಬಂಧಿಸಿದ ಕಲಿಕೆ, ಇದನ್ನು ಅಂಕಗಣಿತ ಎಂದು ಕರೆಯುತ್ತೇವೆ. ಹಾಗೆ ಅಕ್ಷರಗಳಿಗೆ ಸಂಬಂಧಿಸಿದ ಕಲಿಕೆ, ಇದನ್ನು ಬೀಜಗಣಿತ ಎಂಬುದಾಗಿ ಕರೆಯುತ್ತೇವೆ. ನಿಮ್ಮ ಕೈಯಲ್ಲಿ 10 ಚಾಕ್ಲೇಟ್ಗಳಿವೆ, ಅದರಲ್ಲಿ 3 ಚಾಕ್ಲೇಟ್ಗಳನ್ನು ನೀವು ತಮ್ಮನಿಗೆ ಕೊಟ್ಟರು, ನಂತರ ಬಾಕಿ ಉಳಿದ ಚಾಕ್ಲೇಟ್ಗಳಲ್ಲಿ 2 ಚಾಕ್ಲೇಟ್ ಅನ್ನು ನೀವು ತಂಗಿಗೆ ಕೊಡ್ತೀರಿ. ಆಗ ನಿಮ್ಮ ಕೈಯಲ್ಲಿ ಎಷ್ಟು ಚಾಕ್ಲೇಟ್ಗಳಿವೆ? ನಿಮ್ಮ ಕೈಯಲ್ಲಿ 10 ಚಾಕ್ಲೇಟ್ಗಳಿವೆ, 3 ಚಾಕ್ಲೇಟ್ಗಳನ್ನು ತಮ್ಮನಿಗೆ ಕೊಡ್ತೀರಿ. ಆಗ ಎಷ್ಟು? 10 3 ಕಳೆದ್ರೆ 7. ನಂತರ ಈ 7 ಚಾಕ್ಲೇಟ್ಗಳಲ್ಲಿ 2 ಚಾಕ್ಲೇಟ್ಗಳನ್ನು ತಂಗಿಗೆ ಕೊಡ್ತೀರಿ. ಆಗ ಎಷ್ಟು? 5. ನಿಮ್ಮ ಕೈಯಲ್ಲಿ ಈಗ 5 ಚಾಕ್ಲೇಟ್ಗಳಿವೆ. ಇಲ್ಲಿ ನಾವು ಏನು ಮಾಡಿದ್ದು? 10 3 ಕಳೆದದ್ದು, ನಂತರ ಸಿಗುವ ಉತ್ತರ 7. 7 2 ಕಳೆದಾಗ ನಮಗೆ ಉತ್ತರ 5 ಸಿಗ್ತದೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಮಾಡಬಹುದು. ಇದು ಒಂದನೇ ರೀತಿ, ಆದ್ರೆ ಇನ್ನು ಎರಡನೇ ರೀತಿ ಹೇಗೆ ಮಾಡಬಹುದು ಅಂದ್ರೆ, ಒಟ್ಟು 10 ಚಾಕ್ಲೇಟ್ಗಳಲ್ಲಿ 5 ಚಾಕ್ಲೇಟ್ ಅಲ್ವಾ ನಿಮ್ಮ ತಮ್ಮ ಮತ್ತು ತಂಗಿ ಇಬ್ಬರು ತೆಗೆದುಕೊಂಡ ಒಟ್ಟು ಚಾಕ್ಲೇಟ್ 5 ಅಲ್ವಾ. ಆಗ 3 2 ಎಷ್ಟು? 5 ಚಾಕ್ಲೇಟ್ ನಿಮ್ಮ ಕೈಯಿಂದ ಹೋಯ್ತು. ಆಗ 10 5 10 5 ಎಷ್ಟು? 5. ನೋಡಿ, ಎರಡು ರೀತಿಯಲ್ಲಿ ಮಾಡಿದಾಗ ನಮಗೆ ಉತ್ತರ ಸಮಾನವಾಗಿ ಸಿಕ್ಕಿತು. ಒಂದು ಸಂಖ್ಯೆಯಿಂದ 2 ಸಂಖ್ಯೆಗಳನ್ನು ಒಂದರ ನಂತರ ಇನ್ನೊಂದು ಕಳೆಯುವುದರ ಬದಲು ಆ 2 ಸಂಖ್ಯೆಗಳ ಮೊತ್ತವನ್ನು ಕಳೆದ್ರೆ ಸಾಕಾಗ್ತದೆ ಅಲ್ವಾ. ಆಗ ಇದರ ಬೀಜಗಣಿತ ರೀತಿ ಹೇಗೆ ಬರೆಯುವುದು ನೋಡೋಣ. ಆಗ 3 ಸಂಖ್ಯೆಗಳನ್ನು ಎಕ್ಸ್ ವೈ ಝೆಡ್ ಗಳಾಗಿ ತೆಗೊಳ್ಳುವ. ಆಗ ಹೇಗೆ ಬರೀಬಹುದು? ಎಕ್ಸ್ ಕಳೆ ವೈ ಅಂದ್ರೆ ಎಕ್ಸ್ ಕಳೆ ವೈ ಮಾಡಿದಾಗ ಸಿಗುವ ಮೊತ್ತ ಕಳೆ ಝೆಡ್ ಸಮ ಎಕ್ಸ್ ಕಳೆ ವೈ ಕೂಡಿಸು ಝೆಡ್. ಇದಾಗಿದೆ ಇದರ ಬೀಜಗಣಿತ ರೀತಿ. ತರಗತಿ ಆರಂಭವಾಗುವಾಗ 38 ಮಕ್ಕಳಿದ್ದರು. ಸ್ವಲ್ಪ ತಡವಾಗಿ 3 ಮಕ್ಕಳು ಬಂದರು. ಅನಂತರ 3 ಮಕ್ಕಳು ಗಣಿತ ಕ್ಲಬ್ಬಿನ ಸಭೆಯಲ್ಲಿ ಭಾಗವಹಿಸಲು ಹೋದರು. ಹಾಗಾದರೆ ಈಗ ತರಗತಿಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಈ ಲೆಕ್ಕವನ್ನು ಅದರಲ್ಲಿ ಹೇಳಿದಾಗೆ, ಪ್ರಶ್ನೆಯಲ್ಲಿ ಹೇಳಿದ ರೀತಿಯಲ್ಲೇ ನಾವು ಲೆಕ್ಕ ಹಾಕುವ. ತರಗತಿ ಆರಂಭವಾಗುವಾಗ 38 ಮಕ್ಕಳಿದ್ದರು, ನಂತರ 5 ಮಕ್ಕಳು ತಡವಾಗಿ ಬಂದರು. ಆಗ 38 ಕೂಡಿಸು 5 ಎಷ್ಟು? 43. ಈ 43 ಮಕ್ಕಳಿದ್ದಾರೆ, ಅದರಲ್ಲಿ 2 ಮಕ್ಕಳು ಗಣಿತ ಕ್ಲಬ್ಬಿನ ಸಭೆಗೆ ಹೋದರು. ಅದರಲ್ಲಿ 3 ಮಕ್ಕಳು ಗಣಿತ ಕ್ಲಬ್ಬಿನ ಸಭೆಗೆ ಹೋದರು. ಆಗ 43 + 3 ಉತ್ತರ 40. ಆಗ ತರಗತಿಯಲ್ಲಿ ಈಗ 40 ಮಂದಿ ಮಕ್ಕಳಿದ್ದಾರೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಈ ಲೆಕ್ಕ ಮಾಡಬಹುದು. ಹೇಗೆ? 38 ಮಕ್ಕಳಿದ್ರು, ಅದರಲ್ಲಿ 5 ಜನ ತಡವಾಗಿ ಬಂದು, ಅದರಲ್ಲಿ 3 ಜನ ಗಣಿತ ಕ್ಲಬ್ಬಿನ ಸಭೆಗೆ ಹೋದ್ರು. ಆಗ ಅಲ್ಲಿ ಹೆಚ್ಚು ಮಕ್ಕಳು ಅಂತ ಹೇಳಿದ್ರೆ 5 ಮಕ್ಕಳು ಬಂದದ್ದು, ಅದರಲ್ಲಿ 3 ಮಕ್ಕಳು
गणित क्लब सभे हादू आग हेच्चु मक्कळु तरगतियल्लिरुवुदु ऐदु कळे मूरु एरडु आग मूवत्तेंटु मक्कळु क्लासिनल्लि इद्दारे आग मूवत्तेंटु कूडिसु एरडु ई हेच्चु बंद मक्कळन्नु कूडिसु मूवत्तेंटु कूडिसु एरडु नल्वत्तु आग ई रीतियल्लि कूड इदन्नु माडबहुदु इल्लि ओंदु संख्येयन्नु कूडिसुवुदु इन्नोंदु संख्येयन्नु ಕಳೆಯುವ ಬದಲು ಮೊದಲ ಸಂಖ್ಯೆಯಿಂದ ಎರಡನೇ ಸಂಖ್ಯೆಯನ್ನು ಕಳೆದಾಗ ಸಿಗುವ ಉತ್ತರವನ್ನು ಕೂಡಿಸಬೇಕು ಹೀಗೆ ಮಾಡಬಹುದು ಅಂದ್ರೆ ಇಲ್ಲಿ ಈ ಎರಡು ಕ್ರಿಯೆಗಳಲ್ಲಿಯೂ ಸಮಾನ ಉತ್ತರ ಲಭಿಸುತ್ತದೆ ಅಂದ್ರೆ ಇದನ್ನು ಹೀಗೆ ಬರೆಯಬಹುದು 38 ಕೂಡಿಸು 5 ಇದು ಬ್ರಾಕೆಟ್ ಅಲ್ಲಿ ಕಳೆ 3 ಸಮ क्रिये समान उत्तर लभिसुत्तदे क्रिये समान आग इधर बीज गणित रीति हेगे बरीबहुदु इल्ली नोडि व्यत्यस्त संख्येगळिवे आग नावु बीज गणितदल्लि व्यत्यस्त विभिन्नवादंतह अक्षरगळन्नु तेगोळ्ळबेकु नाविल्लि x y z एंब संख्ये तेगोळ्ळुव आग x y z यावुदे संख्येगळादरू y ಏನಾಗಿರಬೇಕು ಇಲ್ಲೊಂದು ವಿಷಯ ಗಮನಿಸಬೇಕು y ಯಾವಾಗಲೂ z ಗಿಂತ ದೊಡ್ಡ ಸಂಖ್ಯೆ ಆಗಿರಬೇಕು ಅಂದ್ರೆ ಈ ಲೆಕ್ಕದಲ್ಲಿ ಹೇಳ್ತಿದ್ರೆ 5 ನೋಡಿ 5 3 ಕ್ಕಿಂತ ದೊಡ್ಡ ಸಂಖ್ಯೆ ಆಗಿರುತ್ತೆ ಅಂದ್ರೆ y ಎಂಬ ಸಂಖ್ಯೆ z ಗಿಂತ ಯಾವಾಗಲೂ ದೊಡ್ಡ ಸಂಖ್ಯೆ ಆಗಿರಬೇಕು ಆದ್ರೆ x ಕೂಡಿಸು y ಕಳೆ z ಸಮ x ಕೂಡಿಸು y ಕಳೆ z ಈ ರೀತಿಯಲ್ಲಿ ಇದರ ಬೀಜಗಣಿತ ರೀತಿಯನ್ನು ಬರೆಯಬಹುದು ಗೋಕುವಿನ ಪೆಟ್ಟಿಗೆಯಲ್ಲಿ 110 ರೂಪಾಯಿ ಇದೆ ಪೆನ್ ಅನ್ನು ಖರೀದಿಸಲು ಅವನು ಅದರಿಂದ 15 ರೂಪಾಯಿ ತೆಗೆದನು ಆಗ ಪೆನ್ 10 ರೂಪಾಯಿಗೆ ಲಭಿಸಿತು ಉಳಿದ 5 ರೂಪಾಯಿಯನ್ನು ಪುನಃ ಪೆಟ್ಟಿಗೆಯಲ್ಲಿ ಹಾಕಿದನು ಈಗ ಪೆಟ್ಟಿಗೆಯಲ್ಲಿ ಎಷ್ಟು ರೂಪಾಯಿ ಇದೆ ಇದನ್ನು ಕೂಡ ಪ್ರಶ್ನೆಯಲ್ಲಿ ಹೇಳಿದ ರೀತಿಯಲ್ಲಿ ನಾವು ಲೆಕ್ಕ ಹಾಕುವ ಒಟ್ಟು ಎಷ್ಟು 110 ರೂಪಾಯಿ ಇತ್ತು 110 ರಿಂದ ಎಷ್ಟು ಪೆನ್ ತೆಗಿಲಿಕ್ಕೆ ಅವನು 15 ರೂಪಾಯಿ ತೆಗಿದನಾಗ 110 ಕಳೆ 15 ಎಷ್ಟು ತರ 95 ರೂಪಾಯಿ 95 ರೂಪಾಯಿಯಲ್ಲಿ 95 ರೂಪಾಯಿ ಈಗ ಪೆಟ್ಟಿಗೆಯಲ್ಲಿ ಇದೆ ಆಗ ಅವನು ಪೆನ್ ತೆಗೆಳ್ಳೋದು 10 ರೂಪಾಯಿಗೆ ನಂತರ ಉಳಿದ 5 ರೂಪಾಯಿಯನ್ನು ತಂದು ಪುನಃ ಪೆಟ್ಟಿಗೆಗೆ ಹಾಕ್ತಾನೆ ಆಗ 95 ಕ್ಕೆ 5 ಕೂಡಿಸುವ ಎಷ್ಟು 100 ಆಗ ಈಗ ಅವನ ಪೆಟ್ಟಿಗೆಯಲ್ಲಿ 100 ರೂಪಾಯಿ ಇದೆ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಮಾಡಬಹುದು ಹೇಗೆ ಅವನು 15 ರೂಪಾಯಿ ಇಂದ 5 ರೂಪಾಯಿ ಅವನು ತೆಗೆದ 15 ರೂಪಾಯಿ ಇಂದ 5 ರೂಪಾಯಿಯನ್ನು ಪುನಃ ಪೆಟ್ಟಿಗೆಗೆ ಹಾಕ್ತಾನೆ ಆಗ ಎಷ್ಟು 15 ಕಳೆ 5 10 ರೂಪಾಯಿ ಅಂದ್ರೆ 110 ರಲ್ಲಿ ಕೇವಲ 10 ರೂಪಾಯಿ ಖರ್ಚು ಮಾಡ್ತಾನೆ ಆಗ ಪೆಟ್ಟಿಗೆಯಲ್ಲಿರುವ ಹಣ 110 ಕಳೆ 10 ಎಷ್ಟು 100 ರೂಪಾಯಿ ಆಗ ಈ ಕ್ರಿಯೆಯನ್ನು ನೋಡಿ ಈ ಮೊದಲಿನ ಕ್ರಿಯೆಯನ್ನು 110 ಕಳೆ 15 ಇದನ್ನು ಬ್ರಾಕೆಟ್ ಅಲ್ಲಿ ಬರೆಯಬಹುದು ಕೂಡಿಸು 5 ಎಂಬುದು 110 ಕಳೆ 15 ಕಳೆ 5 ಎಂಬುದಕ್ಕೆ ಸಮಾನವಾಗಿದೆ ಆಗ ಈ ರೀತಿಯನ್ನು ಕೂಡ ಇದನ್ನು ಕೂಡ ನಮಗೆ ಬೀಜಗಣಿತ ರೀತಿಯಲ್ಲಿ ಬರೆಯಬಹುದು
विभिन्न संख्य संख्य परिगणी वै इत संख्य आगे वै जेड्डिगिंत दोड्ड संख्ये आदरे एक्स कले वाई कूडिसु जेड्ड समा एक्स कले ब्राकेटली वाई कले जेड्ड ई रीति आगिरुत्तदे। संख्येगळ व्यत्यास एंदरे अवुगळल्लि दोड्ड संख्येयिंद सण्ण संख्येयन्नु कळेदद्दु मोत्तवेंदरे एनदु दोड्ड संख्येयोंदिगे सण्ण संख्येयन्नु कूडिसिद्दु आगिदे अल्वा। आग उदाहरणेगे एरडु संख्येगळन्नु परिगणिसुव उदाहरणेगे मूरु मत्तु एळु एंब एरडु संख्येगळन्नु परिगणिसिद्रे अवुगळ मोत्त एंबुदु एळु कूडिसु मूरु हागे व्यत्यास एळु कळे मूरु आगिरुत्तदे। आग नमगे इदन्नु क्रिये माडदे बरेयदे नमगे हेळबहुदु इदर मोत्त एंबुदु 10 हागु व्यत्यास एंबुदु 4 इन इत्यास ना मत बरव अंद्रे हीगे बरबी नोड़ी दौड़ संख्य सल कूड़े सण संख्य सल कूड़ू मत सल कल आग क्रिया उत्तर हे सल कूड़ू हदनाल सल कूड़ू मत सल कल कले सोने आग हदनाकु कले सोने उत्तर हदनाल उत्तर हदनाकु आगे गोत्ता क्रिया नमें कूड़ा बदल बरबू नो कूड़ू कूड़ू कले सल कूड़ल अदू नूर सल कूड़ल कूड़ू कले हदनाकु कूड़ू कले सोने हदना सरिया गे क्रिया बरबू विचार ना बीजगणित रीतल सामान्य बीजगणित रीतल हे बदल बरबू इले बदल ना एक्स तक बदल वै तक हे बरबू इन मत एर संख्य एक्स वै आगे अक्स कूड़ू वै व्यस का उत्तर हे बरबू एक्स कूड़ू वै कले वै y कले y ಎಷ್ಟು ತರ 2 x ಅಲ್ಲ y कले y ಎಂಬುದು 0 ಇಲ್ಲಿ x ಕೂಡಿಸು x ಆಗ ಉತ್ತರ 2 x ಆಗ x ಕೂಡಿಸು y ಕೂಡಿಸು x कले y ಸಮ 2 x ಉತ್ತರ ಇನ್ನು ಅತುಲ್ಯ अतुल्य एंब हुडुगी यावागलू संशोधन शाले बरतारे आग अवलु ओंदु दिवस क्लास बंदु विषय हेळ्तारे यावदादरू एरडु संख्येगळन्नु नीवु ऊहिसिरि अवुगळ मोत्त मत्तु व्यत्यासवन्नु ननगे हेळिद्रे नानु ऊहिसिद संख्येयन्नु हेळुवे अंत हेल्तारे। आग मक्कळु मोत्त 10 व्यत्यास 2 अंत हेल्तारे आग अवळु पक्कने अदर उत्तर
ಸಂಖ್ಯೆಗಳು 6 ಮತ್ತು 4 ಎಂಬುದಾಗಿ ಹೇಳ್ತಾಳೆ ಆಗ ಹೇಗೆ ಆಗಿರಬಹುದು ಅವಳು ಹಾಗೆ ಹೇಳಿದ್ದು ನಮಗೆ ಗೊತ್ತು ಇಂದ x ಕೂಡಿಸು y plus x ಕಳೆ y ಎಂಬುದು 2x ಆಗಿರುತ್ತದೆ ಆಗ ಇಲ್ಲಿ ಮೊತ್ತ 10 ಹಾಗೂ ವ್ಯತ್ಯಾಸ 2 ಆದರೆ ಸಂಖ್ಯೆಗಳು ಯಾವುದು ಅಂದ್ರೆ ಮೊತ್ತ 10 ವ್ಯತ್ಯಾಸ 2 ಉತ್ತರ ಎಷ್ಟು 12 12 12 ಎಂಬುದು ಮೊದಲಿನ ಸಂಖ್ಯೆ ಅಂದ್ರೆ ಒಂದು 12 12 ಯಾವ ಸಂಖ್ಯೆಯ ಇಮ್ಮಡಿಯಾಗಿದೆ ಸಂಖ್ಯೆಯ ಇಮ್ಮಡಿಯಾಗಿದೆ 12 ಆಗಲಿ ಇಲ್ಲಿ ನೋಡಿ x ಕೂಡಿಸು y ಕೂಡಿಸು x ಕಳೆ y ಸಮ 2x ಇಲ್ಲಿ x ಎಷ್ಟು ಅಂತ ಸಿಕ್ಕಿದೆ ಎಷ್ಟು 6 ಆಗ ಒಂದು ಸಂಖ್ಯೆ 6 ಆಗಿರುತ್ತದೆ ಆಗಲಿ ಮೊತ್ತ 10 ಅಂತ ಹೇಳಿದ್ದಾರೆ ಆಗ x ಕೂಡಿಸು y ಅಂದ್ರೆ 6 ಕೂಡಿಸು y ಸಮ 10 ಆಗ y ಎಷ್ಟು ಆಗಿರಬಹುದು 10 ಕಳೆ 6 y 10 ಕಳೆ 6 ಉತ್ತರ 4 y ಎಂಬುದು 4 ಆಗಿರುತ್ತದೆ ಹೀಗೆ ನಮಗೆ ಮೊತ್ತ ಮತ್ತು ವ್ಯತ್ಯಾಸ ಗೊತ್ತಿದ್ರೆ ಉತ್ತರ ಸುಲಭವಾಗಿ ಹೇಳಬಹುದು ಯಾಕಂದ್ರೆ ಯಾವುದೇ ಸಂಖ್ಯೆಯ ಮೊತ್ತ ಮತ್ತು ವ್ಯತ್ಯಾಸಗಳ ಒಟ್ಟು ಮೊತ್ತವು ಮೊದಲಿನ ಸಂಖ್ಯೆಯ ಇಮ್ಮಡಿ ಆಗಿರುತ್ತದೆ ಗೊತ್ತಾಯ್ತಲ್ಲ ಇಲ್ಲಿ ನೀವು ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು ಇಲ್ಲಿ ಮೊತ್ತ ಮತ್ತು ವ್ಯತ್ಯಾಸವನ್ನು ಕೂಡಿಸಿದಾಗ ಉತ್ತರ ಮೊದಲ ಸಂಖ್ಯೆಯ ಇಮ್ಮಡಿ ಸಿಗುತ್ತದೆ ಅದೇ ರೀತಿ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಳೆದ್ರೆ ಹೇಗೆ ಉತ್ತರ ಸಿಗಬಹುದು ಅಂದ್ರೆ x ಕೂಡಿಸು y ಕಳೆ x ಕಳೆ y ಹೇಗೆ x ಕೂಡಿಸು y ಕಳೆ x ಕೂಡಿಸು y ಇಲ್ಲಿ ನೋಡಿ x ಕಳೆ x x ಕಳೆ x ಕೂಡಿಸು y ಎಷ್ಟು 0 y ಕೂಡಿಸು y 2 y ಅಂದ್ರೆ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಳೆದ್ರೆ ನಮಗೆ ಉತ್ತರ ಇನ್ನೊಂದು ಸಂಖ್ಯೆ ಎರಡನೇ ಸಂಖ್ಯೆಯ ಇಮ್ಮಡಿ ಯಾಗಿರುತ್ತೆ ಸಣ್ಣ ಸಂಖ್ಯೆ x ಎಂಬುದು ದೊಡ್ಡ ಸಂಖ್ಯೆ ಆಗಿರುತ್ತದೆ y ಎಂಬುದು ಸಣ್ಣ ಸಂಖ್ಯೆ ಆಗಿರುತ್ತದೆ ಆಗ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಳೆದ್ರೆ ನಮಗೆ ಸಣ್ಣ ಸಂಖ್ಯೆಯ ಇಮ್ಮಡಿ ಸಿಗುತ್ತದೆ ಇನ್ನೊಂದು ರೀತಿ ನೋಡುವ ಈಗ 2 2 ರ ಇಮ್ಮಡಿ ಮತ್ತು 3 ರ ಇಮ್ಮಡಿ ಒಂದು ಸಂಖ್ಯೆಯ 2 ರ ಇಮ್ಮಡಿ ಮತ್ತು 3 ರ ಇಮ್ಮಡಿಯನ್ನು ಕೂಡಿಸಿದಾಗ ಎಷ್ಟು ಉತ್ತರ ಸಿಗುತ್ತದೆ ಆ ಸಂಖ್ಯೆಯ 5 2 ಕೂಡಿಸು 3 5 5 ರ ಇಮ್ಮಡಿ ಆಗಿರುತ್ತದೆ ಸಿಗುವುದು ಆಗ ಅದನ್ನು ಹೇಗೆ ಬರೆಯಬಹುದು ಒಂದು ಸಂಖ್ಯೆ ನಾವು 16 ಅಂತ ತಕೊಂಡ್ರೆ ಅದರ 2 ರ ಇಮ್ಮಡಿ ಅಂದ್ರೆ 2 16 ಕೂಡಿಸು ಅದರ 5 ರ 3 ರ ಇಮ್ಮಡಿ ಆಗ 3 16 ಆಗ ಇಲ್ಲಿ ನಾವು ಇದನ್ನು ಬೇರೆ ಬೇರೆಯಾಗಿ ಕೂಡಿಸಿ ಉತ್ತರ ಬರೆಯಬಹುದು ಅಲ್ಲದಿದ್ರೆ ನಮಗೆ ಬೇರೊಂದು ರೀತಿ ಮಾಡಬಹುದು 16 ಇಲ್ಲಿ ಸಂಖ್ಯೆಗಳು ಸಮಾನ ಅದ ಕಾರಣ 16 ಇಲ್ಲಿ 2 ಮತ್ತು 3 ಆಗ 2 ಕೂಡಿಸು 3 ಎಷ್ಟು 5 5 ಸಮ 80 ಈ ರೀತಿಯಲ್ಲಿ ಕೂಡ ಈ ಲೆಕ್ಕವನ್ನು ಬರೆಯಬಹುದು ಅಂದ್ರೆ 2 ಅನ್ನು ಮತ್ತು 3 ಅನ್ನು ಒಂದೇ ಸಂಖ್ಯೆಯಿಂದ ಬೇರೆ ಬೇರೆ ಗುಣಿಸಿ ಕೂಡಿಸುವುದರ ಬದಲು 5 ರಿಂದ ಆ ಸಂಖ್ಯೆಯನ್ನು 5 ರಿಂದ ಗುಣಿಸಿದ್ರೆ ಉತ್ತರ ನಮಗೆ ಸಿಗುತ್ತದೆ ಅದ ಇದರ ಸಾಮಾನ್ಯ ತತ್ವವಾಗಿ ಹೇಗೆ ಹೇಳಬಹುದು ಎರಡು ಸಂಖ್ಯೆಗಳನ್ನು ಇನ್ನೊಂದು ಸಂಖ್ಯೆಯೊಂದಿಗೆ ಗುಣಿಸಿ ಕೂಡಿಸಿದಾಗಲೂ ಆ ಸಂಖ್ಯೆಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಗುಣಿಸಿದರೆ ಸಿಗುವ ಉತ್ತರವು ಸಮಾನವಾಗಿರುವುದು
आग मूर संख्य एक्स वाई जेड यावदे संख्य तेगेदुकोंड्रु एक्स जेड कूडिसो वाई जेड एक्स जेड कूडिसो वाई जेड सम जेड गुणिसो एक्स कूडिसो वाई गुणिसु चिन्हेयन्नु हाकुव अगत्यविल्ल जेड गुणिसु एक्स कूडिसु वै एंबुदागिदे इदर सामान्य तत्व इदे रीति कूडिसुवुदक्के बदलागि कळेयुवुदाद्रे इल्लि कळे चिन्हेयाद्रे हेगे हेळबहुदु एरडु संख्येगळन्नु मूरने संख्येयिंद बेरे बेरेयागि गुणिसि कळेदरु मोदल एरडु ಸಂಖ್ಯೆಗಳ ವ್ಯತ್ಯಾಸವನ್ನು ಮೂರನೇ ಸಂಖ್ಯೆಯಿಂದ ಗುಣಿಸಿದರೂ ಒಂದೇ ಉತ್ತರ ಸಿಗುವುದು ಆಗ ಎಕ್ಸ್ ಜೆಡ್ ಕಲೆ ವೈ ಜೆಡ್ ಸಮ ಎಕ್ಸ್ ಕಲೆ ವೈ ಗುಣಿಸು ಜೆಡ್ ಆಗುತ್ತದೆ ಇಲ್ಲಿಗೆ ಈ ಪಾಠ ಮುಗಿಯಿತು ಇದಕ್ಕೆ ಸಂಬಂಧಪಟ್ಟ ಹಲವಾರು ಲೆಕ್ಕಗಳು ನಿಮ್ಮ ಪಾಠ ಪುಸ್ತಕದಲ್ಲಿದೆ ಎಲ್ಲರೂ ಇದನ್ನು ಮಾಡಬೇಕು।